ಸ್ಥಳ ಮಹಜರು ಮುಗಿದಿದೆ। ಸದ್ಯ ಸ್ವಾಮೀಜಿಗಳಿಗೆ ಸ್ಕೈ ವಾಕ್ನ ಸಂಕಷ್ಟ ಎದುರಾಗುವಂತ ಆತಂಕ ಅವರನ್ನು ಕಾಡ್ತಾ ಇದೆ। ಇಷ್ಟಕ್ಕೂ ಸ್ಕೈ ವಾಕ್ಗೆ ಈ ಪ್ರಕರಣದಲ್ಲಿ ಇರುವಂತ ಮಹತ್ವ ಏನು, ಯಾಕೆ ಅದರ ಉಲ್ಲೇಖ ಪದೇ ಪದೇ ಆಗ್ತಾ ಇದೆ, ಅದನ್ನ ನೋಡ್ತಾ ಹೋಗೋಣ। ಈಗ ಸ್ಥಳ ಮಹಜರಿನ ವರದಿ ಸಿದ್ಧವಾಗ್ತಾ ಇದೆ। ಈ ಸ್ಥಳ ಮಹಜರಿನ ವರದಿಯನ್ನ ಇಟ್ಕೊಂಡು ಬಾಲಕಿಯರು ಮೊನ್ನೆ ಕೊಟ್ಟರಲ್ಲ 164 ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿದ್ರಲ್ಲ ನ್ಯಾಯಾಧೀಶರ ಮುಂದೆ, ಅದಕ್ಕೆ ತಾಳಿಯನ್ನ ಹಾಕುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಾರೆ। ಇವತ್ತು ಸ್ವಾಮೀಜಿಗಳ ಕೊಠಡಿ ಏನು ಅಂತಃಪುರ ಅಂತ ನಾವು ಕರಿತೀವಿ, ಅಲ್ಲಿ ಮಹಜರನ್ನ ನಡೆಸಿದ್ದಾರೆ ಪೊಲೀಸ್ ಅಧಿಕಾರಿಗಳು। ಕಂಪ್ಲೀಟ್ ಆಗಿ ಇಂಚಿಂಚು ಒಂದು ಕೋಣೆಗಳನ್ನ ಪರಿಶೀಲನೆ ಮಾಡಲಾಗಿದೆ। ಇನ್ನು ಬಾಲಕಿಯರ 164 ಅಡಿ ಅವರು ಕೊಟ್ಟಂತಹ ಹೇಳಿಕೆಗಳ ಬಗ್ಗೆ ತಾಳೆ ಹಾಕುವಂತಹ ಕೆಲಸವನ್ನ ಈಗ ತನಿಖಾಧಿಕಾರಿ ಮಾಡಬೇಕು। 164 ಹೇಳಿಕೆಯಲ್ಲಿ ನೀವೇಗೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ಸ್ಕೈ ವಾಕ್, ಆ ಸ್ಕೈ ವಾಕ್ನ ಬಗ್ಗೆ ಆ ಬಾಲಕಿಯರು ಸಂತ್ರಸ್ತ ಬಾಲಕಿಯರು ಉಲ್ಲೇಖ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ। ಹಾಸ್ಟೆಲ್ಗೂ ಸ್ವಾಮೀಜಿ ಕೋಣೆ ನಡುವೆ ಒಂದು ಸ್ಕೈ ವಾಕ್ ಇದೆ ಅಂತ ಹೇಳಿ ಬಾಲಕಿಯರು ಉಲ್ಲೇಖ ಮಾಡಿದ್ದಾರೆ। ಅದೀಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಲ್ಲ ಅದೇ ಸ್ಕೈ ವಾಕ್, ಆ ಸ್ಕೈ ವಾಕ್ ಅನ್ನ ಬಳಕೆ ಮಾಡಲಾಗ್ತಾ ಇತ್ತು ಈ ದೌರ್ಜನ್ಯಕ್ಕೆ ಅನ್ನುವಂಥ ಆರೋಪವನ್ನ ಮಾಡಲಾಗಿದೆ। ಹಣ್ಣುಗಳನ್ನ ನೀಡುವುದಕ್ಕಾಗಿ ಸ್ವಾಮೀಜಿ ಬಳಿ ವಾರ್ಡನ್ ರಶ್ಮಿ ಆ ಮಕ್ಕಳನ್ನ ಕಳುಹಿಸ್ತಾ ಇದ್ರು, ಸ್ವಾಮೀಜಿ ಕೊಠಡಿಗೆ ವಾರ್ಡನ್ ರಶ್ಮಿ ನಮ್ಮನ್ನ ಕಳುಹಿಸ್ತಾ ಇದ್ರು ಅಂತ ಹೇಳಿ 164 ಸ್ಟೇಟ್ಮೆಂಟ್ ನಲ್ಲಿ ಆ ಮಕ್ಕಳು ಉಲ್ಲೇಖವನ್ನ ಮಾಡಿದ್ದಾರಂತೆ। ಹೀಗಾಗಿ 164 ಹೇಳಿಕೆಯ ಸತ್ಯಾಸತ್ಯತೆ ಈ ಸ್ಪಾಟ್ ಮಹಜರ್ನ ರಿಪೋರ್ಟ್ ಏನಿದೆ ಅದನ್ನ ತಾಳೆ ಹಾಕಿದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ। ಒಂದಿಷ್ಟು ಮಹತ್ವದ ಸುಳಿವು ಮಹತ್ವದ ಕ್ಲೂಗಳು ಪೊಲೀಸರಿಗೆ ಸಿಗುವಂತಹ ಚಾನ್ಸಸ್ ಇದೆ। ಮಹಜರು ವೇಳೆ ಇಫ್ ಇನ್ ಕೇಸ್ ಹೇಳಿಕೆ ತಾಳೆ ಆಗಿದ್ದೇ ಆದಲ್ಲಿ ಮಕ್ಕಳು ಕೊಟ್ಟಂತಹ ಸ್ಟೇಟ್ಮೆಂಟ್, ಮಹಜರು ಸಂದರ್ಭದಲ್ಲಿ ತನಿಖಾಧಿಕಾರಿಗಳ ಕಣ್ಣ ಮುಂದೆ ಕಂಡಂತಹ ದೃಶ್ಯಗಳು, ಲಭ್ಯವಾದಂತಹ ಸಾಕ್ಷಿಗಳು ಒಂದಕ್ಕೊಂದು ತಾಳೆಯಾಯಿತು, ಅಲ್ಲಿಗೆ ಸ್ವಾಮೀಜಿಗೆ ಸಂಕಷ್ಟ ಗ್ಯಾರಂಟಿ। ಇನ್ನು ಸ್ವಾಮೀಜಿಯ ಕೊಠಡಿ ಹೇಗಿದೆ ಅನ್ನುವುದನ್ನ ಮಕ್ಕಳು 164 ಸ್ಟೇಟ್ಮೆಂಟ್ ನಲ್ಲಿ ಈಗಾಗಲೇ ವಿವರಿಸಿದ್ರೆ ಅದು ಮತ್ತೊಂದು ರೀತಿಯಾದಂತಹ ಕಷ್ಟ। ಯಾಕಂದ್ರೆ ಇವತ್ತು ಸ್ಪಾಟ್ ಮಹಜರನ್ನ ಮಾಡುವಂತಹ ಟೈಮ್ನಲ್ಲಿ ಗುರೂಜಿಯ ಸ್ವಾಮೀಜಿಗಳ ಆ ಒಂದು ಕೊಠಡಿ ಯಾವ ರೀತಿಯಾಗಿತ್ತು ಅದನ್ನ ಕಂಪ್ಲೀಟ್ ಆಗಿ ತನಿಖಾಧಿಕಾರಿಗಳು ಗಮನಿಸಿದ್ದಾರೆ, ಅದು ವಿಡಿಯೋಗ್ರಫಿ ಕೂಡ ಆಗಿದೆ। ಇಷ್ಟಕ್ಕೂ ಈ ಸ್ಕೈ ವಾಕ್ನ ರಹಸ್ಯ ಏನು, ಯಾವ ಕಾರಣಕ್ಕಾಗಿ ಮುರುಘಾ ಮಠದಲ್ಲಿ ಸ್ಕೈ ವಾಕ್ನ ನಿರ್ಮಾಣ ಮಾಡಲಾಯಿತು? ಹಾಗಾದ್ರೆ ಅನುಭವ ಮಂಟಪದ ನಿರ್ಮಾಣ ಆಗುತ್ತೆ ಮುರುಘಾ ಮಠದಲ್ಲಿ, ಆ ಸಂದರ್ಭದಲ್ಲಿ ಶ್ರೀಗಳ ಕೊಠಡಿಯಿಂದ ಅನುಭವ ಮಂಟಪಕ್ಕೆ ಒಂದು ಕನೆಕ್ಷನ್ ಬೇಕು, ಹೋಗೋದಕ್ಕೆ ಒಂದು ಸಂಪರ್ಕ ಸೇತುವೆ ಬೇಕು ಅಂತ ಹೇಳಿ ಈ ಸ್ಕೈ ವಾಕ್ನ ನಿರ್ಮಾಣ ಮಾಡಲಾಗುತ್ತೆ। 2018 ಸುಮಾರಿಗೆ ಈ ಸ್ಕೈ ವಾಕ್ನ ಮುರುಘಾ ಮಠದಲ್ಲಿ ನಿರ್ಮಾಣ ಮಾಡೋದು, ಶ್ರೀಗಳ ರೂಮ್ನಿಂದ ಡೈರೆಕ್ಟ್ ಆಗಿ ಅನುಭವ ಮಂಟಪ ಇದೆಯಲ್ಲ ಅಲ್ಲಿಗೆ ನೇರವಾಗಿ ಹೋಗಬಹುದು ಮುರುಘಾ ಶ್ರೀಗಳು, ಹಾಗಾಗಿ ಈ ಸ್ಕೈ ವಾಕ್ನ ಅವರ ಬಳಕೆಗೆ ಅಂತ ಹೇಳಿ ನಿರ್ಮಾಣವನ್ನ ಮಾಡಿರ್ತಾರೆ। ಆದರೆ ಹಾಗೆ ನಿರ್ಮಾಣ ಮಾಡಿದಂತಹ ಸ್ಕೈ ವಾಕ್ ಇದೆಯಲ್ಲ ಸ್ವಲ್ಪ ದಿನದ ಬಳಿಕ ಪ್ಲಾನಿಂಗ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ, ಹಾಸ್ಟೆಲ್ ಕಡೆಗೂ ನೇರವಾಗಿ ಸಂಪರ್ಕವನ್ನ ಈ ಸ್ಕೈ ವಾಕ್ ನೀಡುವಂತೆ ಒಂದು ಸಂಪರ್ಕವನ್ನ ಕನೆಕ್ಟ್ ಮಾಡುವಂತೆ ಅದರ ಪ್ಲಾನ್ ಅನ್ನ ಕೊಂಚ ಚೇಂಜ್ ಮಾಡಲಾಗುತ್ತೆ। ಶ್ರೀಗಳ ಕೊಠಡಿಯಿಂದ ಅನುಭವ ಮಂಟಪ ಹಾಗೆ ಹಾಸ್ಟೆಲ್ ಎರಡಕ್ಕೂ ಸುಮಾರು 100 ರಿಂದ 200 ಮೀಟರ್ಗಳ ಅಂತರ ಇರೋದು, ಸುಮಾರು 2 ಅಡಿ ಅಗಲದ ಒಂದು ಸ್ಕೈ ವಾಕ್ ಇದು। ಈ ಸ್ಕೈ ವಾಕ್ ಅನ್ನೇ ಈ ಕೃತ್ಯವನ್ನ ನಡೆಸುವುದಕ್ಕೆ ಬಳಸಿಕೊಳ್ಳಲಾಗ್ತಾ ಇತ್ತು ಅನ್ನುವಂಥ ಆರೋಪ ಇದೆ। ಮುರುಘಾ ಶ್ರೀಗಳಿಗಾಗಿಯೇ ಈ ಸ್ಕೈ ವಾಕ್ ಅನ್ನ ನಿರ್ಮಾಣ ಮಾಡಲಾಗಿತ್ತು, ಬೇರೆ ಯಾರೂ ಕೂಡ ಇದನ್ನ ಬಳಕೆ ಮಾಡ್ತಾ ಇರಲಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ಮಠದ ಸಿಬ್ಬಂದಿ ಸದ್ಯಕ್ಕೆ ನೀಡಿದ್ದಾರೆ। ಮಠದ ಸಿಬ್ಬಂದಿ ಕೊಟ್ಟಂತಹ ಈ ಮಾಹಿತಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ। ಹಾಸ್ಟೆಲ್ಗೂ ಮುರುಘಾ ಶ್ರೀಗಳ ಕೊಠಡಿಗೂ ಕನೆಕ್ಷನ್ ಯಾವ ಕಾರಣಕ್ಕಾಗಿ ಮಾಡಿದ್ರು? ಮುರುಘಾ ಶ್ರೀಗಳ ಕೊಠಡಿಯಿಂದ ಅನುಭವ ಮಂಟಪಕ್ಕೆ ಕನೆಕ್ಷನ್ ಓಕೆ ಅರ್ಥ ಮಾಡ್ಕೊಳ್ಬಹುದು, ಆದ್ರೆ ಆ ಮಕ್ಕಳ ಹಾಸ್ಟೆಲ್ ಇತ್ತಲ್ಲ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಅಲ್ಲಿಗೂ ಮುರುಘಾ ಶ್ರೀಗಳ ಕೊಠಡಿಗೂ ಸಂಪರ್ಕ ಯಾವ ಕಾರಣಕ್ಕೆ ಯಾವ ಉದ್ದೇಶದಿಂದ ಹಾಗಾದ್ರೆ ಈ ಒಂದು ಸ್ಕೈ ವಾಕ್ ಅನ್ನ ನಿರ್ಮಾಣ ಮಾಡಿದ್ರು ಅನ್ನುವಂಥದ್ದೇ ಸದ್ಯಕ್ಕೆ ಮೂಡ್ತಾ ಇರುವಂತಹ ಬಹಳ ದೊಡ್ಡ ಪ್ರಶ್ನೆ।